ಶಿವಮೊಗ್ಗ ನಗರ ವ್ಯಾಪ್ತಿಯಲ್ಲಿರುವ ಕೆರೆ ಅಭಿವೃದ್ಧಿಗೆ 35 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದ್ದು 4-5 ತಿಂಗಳಲ್ಲಿ ಕೆರೆ ಮತ್ತು ಪಾರ್ಕ್ ಅಭಿವೃದ್ಧಿ ಆರಂಭವಾಗೋದಾಗಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಈ ಕುರಿತು ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದರು. ಪಾರ್ಕ್ ಗಳಿಗೆ 70 ಲಕ್ಷ ರೂಪಾಯಿ ಅನುದಾನವನ್ನ ನಗರಾಭಿವೃದ್ಧಿ ಇಲಾಖೆ ನೀಡಲಿದೆ. ಸ್ಮಾರ್ಟ್ ಸಿಟಿ ಯೋಜನೆಯ ಕೆಲಸಗಳ ಕುರಿತು ಸಹ ಜನರ ಗಮನಕ್ಕೆ ತರೋದಾಗಿ ಮಾಹಿತಿಯನ್ನ ನೀಡಿದರು. ಕರ್ನಾಟಕ ರಾಜ್ಯ ಸರ್ಕಾರದಿಂದ ಶಿವಮೊಗ್ಗ ಮಹಾನಗರಪಾಲಿಕೆಯಲ್ಲಿರುವಂತ ಕೆರೆಗಳು ಮತ್ತು ಪಾರ್ಕ್ಗಳ ಅಭಿವೃದ್ಧಿ ದೃಷ್ಟಿಯಿಂದ ಒಂದು ಒಟ್ಟು ಸುಮಾರು 35 ಕೋಟಿ ರೂಪಾಯಿನಷ್ಟು ನಮಗೀಗ ನಗರಾಭಿವೃದ್ಧಿ ಇಲಾಖೆಯಿಂದ ಆದೇಶ ಆಗಿದೆ. ಅದನ್ನು ವಿವಿಧ ವಾರ್ಡ್ಗಳಲ್ಲಿ ಯಾವ್ಯಾವ ಕೆರೆಗಳು ಯಾವ್ಯಾವ ಪಾರ್ಕ್ಗಳು ಅದರದ್ದೆಲ್ಲವೂ ಕೂಡ ನಾವು ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದೀವಿ. ಹೆಚ್ಚು ಕಡಿಮೆ ಇದೊಂದು 4-5 ತಿಂಗಳಲ್ಲಿ ಈ ಕೆರೆಗಳೆಲ್ಲ ಅಭಿವೃದ್ಧಿ ದಿಕ್ಕಲ್ಲಿ ಏನೇನು ಮಾಡಬೇಕು, ಪಾರ್ಕ್ ಅಭಿವೃದ್ಧಿ ದಿಕ್ಕಲ್ಲಿ ಏನೇನು ಮಾಡಬೇಕು ಅನ್ನಂತ ಎಲ್ಲ ಯೋಜನೆಗಳೆಲ್ಲ ಆಗ್ತಾ ಇದೆ. 4-5 ತಿಂಗಳೊಳಗೆ ಈ ಕೆಲಸಗಳೆಲ್ಲವೂ ಕೂಡ ಆರಂಭ ಆಗುತ್ತೆ, ಎಷ್ಟು ಸಾಧ್ಯವೋ ಅಷ್ಟು ಮುಗಿಯುತ್ತೆ. ಅಧಿಷ್ಠಾನದ ಅಧಿಕಾರಿಗಳ ಜೊತೆಗೆ ಮತ್ತು ಪರಿಸರವಾದಿಗಳ ಜೊತೆಗೆ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದೀವಿ. ಇದರ ಜೊತೆ ಈಗಾಗಲೇ ಶಿವಮೊಗ್ಗ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಹಿಂದೆ 4 ಕೆರೆಗಳ ಅಭಿವೃದ್ಧಿ ಆಗಿದೆ ಮತ್ತು ಈ ವರ್ಷ 6 ಕೆರೆಗಳಿಗೆ 5,91,00,000 ಈ ವರ್ಷದಲ್ಲಿ ಬಜೆಟ್ನಲ್ಲಿ ತಗೊಂಡಿದೆ. ಇದು ಟೆಂಡರ್ ಪ್ರೊಸೆಸ್ ಶುರು ಆಗ್ತಾ ಇದೆ. ಅದೇ ರೀತಿ ಪಾರ್ಕ್ಗಳಿಗೆ 70 ಲಕ್ಷ ರೂಪಾಯಿ ನಗರಾಭಿವೃದ್ಧಿ ಪ್ರಾಧಿಕಾರದಿಂದನೂ ಕೂಡ ಇಟ್ಕೊಂಡಿದೆ. ಈ ರೀತಿ ಮಹಾನಗರಪಾಲಿಕೆ, ನಗರಾಭಿವೃದ್ಧಿ ಇಲಾಖೆ ಇದು ಎರಡರಿಂದನೂ ಸೇರಿ ಇಷ್ಟೆಲ್ಲ ಹಣಗಳನ್ನು ಕೆರೆ ಮತ್ತು ಪಾರ್ಕ್ ಅಭಿವೃದ್ಧಿಗೋಸ್ಕರ ಇಟ್ಟಿದೆ. ಇನ್ನೊಂದು 2-3 ದಿನ ಬಿಟ್ಟು ಶಿವಮೊಗ್ಗ ನಗರದಲ್ಲಿ ಸ್ಮಾರ್ಟ್ ಸಿಟಿ ಏನೇನು ಕೆಲಸಗಳಾಗಿದೆ ಅನ್ನೋದನ್ನು ಕೂಡ ಶಿವಮೊಗ್ಗ ನಾಗರಿಕರಿಗೆ ಗಮನಕ್ಕೆ ನಾನು ತರಬೇಕು.